ಇದು ರೆಡಿಮೇಡ್ ಎಲ್ಲ ಇರ್ತದ್ರಿ ಇದರೊಳಗೆ ಮೆಣಸು ಎಲ್ಲಾನು ಉಪ್ಪು ಎಲ್ಲ ಹಾಕಿಬಿಟ್ಟಿರ್ತಾರೆ ನಾವು ಹಿಂಗಾಗಿ ಇದನ್ನ ಏನು ಇದಕ್ಕೆ ಮೆಣಸು ಮತ್ತು ಉಪ್ಪು ಏನು ಹಾಕೋದು ಬೇಡ ಈಗ ಇದು ಉಡದ ಸ್ಪೆಷಲ್ ಅಂತ ಪಾಪಡ್ ಆಟ ಅಂತ ಹೇಳಿ ಸಿಗ್ತದ್ರಿ ಇದು ಎಲ್ಲ ಕಿರಾಣಿ ಸ್ಟೋರ್ನೊಳಗೆ ಸಿಗ್ತದೆ ಇದನ್ನು ನಾವು ಇದನ್ನು ಕಟ್ ಮಾಡಿ ಇದನ್ನು ಹಾಕಿ ಇದಕ್ಕೆ ಬರೀ ಸ್ವಲ್ಪ ನೀರು ಹಾಕಿ ಕಲಿಸ್ಬಿಟ್ರೆ ಇದ್ರದ್ದು ಪಾಪಡ್ ಹಪ್ಪಳ ಭಾಳ ಚಲೋ ಆಗ್ತಾವ್ರಿ ಇದಕ್ಕೆ ಉಪ್ಪು ಮತ್ತು ಮೆಣಸೆಲ್ಲ ಹಾಕಿಬಿಟ್ಟದೆ ಹೀಗಾಗಿ ಇದಕ್ಕೆ ನಮ್ಗೆ ಎಷ್ಟು ಸ್ವಲ್ಪ ನೀರು ಕಲಿಸ್ಲಿಕ್ಕೆ ಬೇಕು ಅಷ್ಟು ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದನ್ನು ಕಲಿಸ್ಬೇಕು ರೀ ಇದು ನಮಗೆ ಮುಸುರಿ ಅಂತ ಆಗ್ತಿತ್ತಂದರೆ ಇದಕ್ಕೆ ನಾವು ಎಳ್ನೀರು ಸಿಗ್ತದಲ್ಲ ಅದನ್ನು ಎಳ್ನೀರು ಕೂಡ ಇದನ್ನು ಹಾಕಿ ಇದಕ್ಕೆ ಕಲಿಸಿ ಮಾಡ್ರೆ ಅವು ಚಲೋ ಆಗ್ತಾವ ರೀ ಹಪ್ಪಳ ಇದು ಭಾಳ ತೆಳುನು ಕಲಿಸ್ಬಾರ್ದು ಮತ್ತು ಅಗದಿ ಗಟ್ಟಿನೂ ಆಗಬಾರ್ದು ರೀ ಸ್ವಲ್ಪ ನಿಮಗೆ ಹದ ನೋಡ್ಕೊಳ್ರಿ ಹೆಂಗೆ ಅಂಥೇಳಿ ಅಷ್ಟು ನೋಡಿ ಕಲಿಸ್ಬೇಕು ನಾವೊಂದು ಹಳೆ ವಿಡಿಯೋದಾಗ ಮನೆಯೊಳಗೆ ಉದ್ದಿನ ಬೇಳೆ ತೊಗೊಂಡು ಅದನ್ನು ಗಿರಣಿಯೊಳಗೆ ಹಾಕಿಸಿ ಅದನ್ನು ಕೂಡ ನಾ ಮಾಡೇನ್ರಿ ಅದನ್ನು ಹಪ್ಪಳನ್ನ ಅದರದ್ದು ನಾನು ಲಿಂಕ್ ಡಿಸ್ಕ್ರಿಪ್ಷನ್ನಾಗ ಹಾಕಿರ್ತೇನೆ ಬಾಕ್ಸ್ನಾಗ ಅದನ್ನು ನೋಡಿ ನೀವು ಮಾಡ್ಬೋದು ಈ ಹದಕ್ಕೆ ಇದನ್ನು ನಾವು ಕಲಿಸಿ ಇಡಬೇಕ್ರಿ ಇದಕ್ಕೆ ಸ್ವಲ್ಪ ನಾನು ಈಗ ಎಣ್ಣೆ ಹಚ್ತೀನಿ ಇದಕ್ಕೆ ಹಿಂಗೆ ಚಲೋತ್ನಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಹಿಂಗೆ ಕಲಿಸಿ ಇಡ್ಬೇಕ್ರಿ ಇದನ್ನು ಒಂದು ಮೂರಿಂದ ನಾಲ್ಕು ತಾಸು ಇದನ್ನು ಹಿಂಗೆ ಕಲಿಸಿ ಇದನ್ನು ಒಂದು ಪ್ಲೇಟಿಂದ ಮುಚ್ಚಿಡ್ಬೇಕ್ರಿ ಇದನ್ನು ಹಿಟ್ಟು ಕಲಿಸಿಟ್ಟು ಮುಚ್ಚಿದ ಮೇಲೆ ರೀ ನಮ್ಮ ಕೈ ಸ್ವಲ್ಪ ಇದು ಎಲ್ಲ ಹಿಟ್ಟು ಭಾಳ ಜಿಗಿಟಲ್ಲ ಅಂಟ್ಕೊಂಡಿತ್ತಂದ್ರೆ ಒಂದು ಸ್ವಲ್ಪ ನಾವು ಹಿಂಗೆ ಒಣ ಹಿಟ್ಟನ್ನು ಉದ್ದಿನ ಹಪ್ಪಳ ಹಿಟ್ಟನ್ನು ಇದನ್ನು ತೊಗೊಂಡು ಇದನ್ನು ಹಿಂಗೆ ಸ್ವಲ್ಪ ಹಿಂಗೆ ಮಾಡ್ಕೊಂಡ್ಬಿಟ್ರೆ ಇದು ಅಂಟ್ಕೊಂಡಿರ್ತದಲ್ಲ ಲಘುನ ಎಲ್ಲ ಇದು ತೆಗೆದು ಬಿಚ್ಚಿಬಿಡ್ತದ್ರಿ ಇದು ಈಗ ಇದು ಉದ್ದಿನ ಹಿಟ್ಟು ಕಲಿಸಿ ಒಂದು ಮೂರ್ನಾಲ್ಕು ತಾಸು ಆಗ್ಯದ ಈಗ ಇದನ್ನು ಇದಾದಮೇಲೆ ಇದನ್ನು ಇದನ್ನು ತೆಗೆದುಕೊಂಡು ಇದಕ್ಕೊಂದು ಕಲ್ಲಿಂದ ಇದನ್ನು ಚಂದಾಗೆ ಕುಟ್ಕೋಬೇಕ್ರಿ ಇದನ್ನೀಗ ಹಿಟ್ಟಿಗೆ ಸ್ವಲ್ಪ ಇಲ್ಲಿ ಕೆಳಗೂ ಎಣ್ಣೆ ಹಚ್ಚಬೇಕು ಮತ್ತು ಇಲ್ಲಿ ಸ್ವಲ್ಪ ಮೇಲೂ ಎಣ್ಣೆ ಹಾಕಿ ಒಂದು ಕಲ್ಲಿಂದ ಇದನ್ನು ಚಂದಾಗೆ ಅಗದಿ ಮೆತ್ತಗಾಗೋ ತನಕ ಇದನ್ನು ಸ್ವಲ್ಪ ಹಿಂಗೆ ಕುಟ್ಕೋಬೇಕು ಅಂದರೆ ಅಗದಿ ಕ್ರಿಸ್ಪಿಯಾಗಿ ಆಗ್ತಾವ ಹಪ್ಪಳ ಹಿಟ್ಟನ್ನು ಹಿಂಗೆ ಚಲೋತ್ನಾಗ ಕುಟ್ಕೊಂಡ ಮೇಲೆ ಇದನ್ನು ಒಂದು ಸ್ವಲ್ಪ ನಾವು ಸ್ವಲ್ಪ ಸ್ವಲ್ಪನೇ ಉಳ್ಳಿ ಮಾಡ್ಕೊಳ್ಬೇಕು ಸ್ವಲ್ಪ ಹಿಟ್ಟನ್ನು ಗಟ್ಟಿನ ಕಲಿಸ್ಕೋಬೇಕು ರೀ ಅಂದರೆ ಚಲೋ ಲಟ್ಟಿಸ್ಲಿಕ್ಕೆ ಅದು ಬರ್ತದೆ ಸ್ವಲ್ಪ ಎಣ್ಣೆ ಹಚ್ಚಿ ಹಿಂಗೆ ಕೈಗೊಂದು ಸ್ವಲ್ಪ ಹಚ್ಕೊಂಡು ಇವನ್ನ ಹಿಂಗೆ ಮಾಡಿ ಉಳ್ಳಿ ಮಾಡಬೇಕು ಹಿಂಗೆ ಉಳ್ಳಿ ಮಾಡಿ ಇಟ್ಕೋಬೇಕು ಹಿಂಗೆ ಉಳ್ಳಿ ಮಾಡಿ ಹಿಂಗೆ ಇಟ್ಕೋಬೇಕು ಆಮೇಲೆ ಒಂದು ಸ್ವಲ್ಪ ಹಿಂಗೆ ರೌಂಡ್ ರೌಂಡ್ ಮಾಡಿ ಹಿಂಗೆ ಮಾಡಿಟ್ರೆ ಹಪ್ಪಳ ಲಟ್ಟಿಸ್ಲಿಕ್ಕೆ ಚಲೋ ಆಗ್ತದೆ ಲಘು ಲಘುನೆ ಹಿಂಗೆ ಇವನು ಉರುಳಿ ಮಾಡಿದ್ಮೇಲೆ ಅವನ್ನ ಒಂದು ಪ್ಲೇಟ್ಲೇನ ಮುಚ್ಚೆ ಇಡ್ಬೇಕ್ರಿ ಒಂದೊಂದು ನಾವು ಮಾಡೋ ಮುಂದೆ ಹಿಂಗೆ ಒಂದೊಂದು ತೊಗೊಂಡು ಮತ್ತೆ ಒಂದು ಮುಚ್ಚೆ ಇಡಬೇಕು ಯಾಕಂದರೆ ಒಣಗ್ತಂದ್ರೆ ಮತ್ತೆ ಲಟ್ಟಿಸ್ಲಿಕ್ಕೆ ಸರಿ ಬರೋದಿಲ್ಲ ಮತ್ತು ಇದು ಹಪ್ಪಳ ಮಾಡೋದು ಹಿಂಗೆ ಇದೂ ಇರ್ತದೆ ಹಿಂಗೆ ಗೆರಿ ಗೆರಿನೇ ಇರ್ತದೆ ಲಟ್ನಿ ಅದರಲ್ಲೇನೇ ಹಪ್ಪಳ ಮಾಡಬೇಕು ಅಂದರೆ ಮಾಡಲಿಕ್ಕೆ ಸರಿ ಆಗ್ತದೆ ಇದರಲ್ಲೇ ಹಿಟ್ಟು ಹಚ್ಚಲಿಕ್ಕೆ ಉದ್ದಿನ ಹಿಟ್ಟೇ ಹಾಕು ಇಟ್ಕೊಂಡೇನು ರೀ ಇದರೊಳಗೆ ಒಂದು ಉಳ್ಳಿನ ಹಿಂಗೆ ತೊಗೊಂಡು ಲಟ್ಟಿಸ್ಬೇಕು ಹಿಂಗೆ ಮತ್ತು ನಿಮಗೆ ಒಂಟಿಸ್ಲಿಕ್ಕೆ ಹತ್ತಾವ ಅಂತಂದ್ರೆ ಮತ್ತೊಂದು ಸ್ವಲ್ಪನೇ ಸ್ವಲ್ಪ ಹಿಂಗೆ ಸ್ವಲ್ಪನೇ ಸ್ವಲ್ಪ ಹಿಟ್ಟು ಹಾಕಿ
ಹಿಂಗೆ ಲಟ್ಸ್ಕೋಬೇಕು. ಹಿಂಗತ್ತೆ ಸ್ವಲ್ಪ ಅಗ್ದಿನ ತೆಳ್ಳಗೂ ಬೇಡ, ದಪ್ಪನೇ ಇರಬಾರ್ದು, ಸ್ವಲ್ಪ ಮೀಡಿಯಮ್ದು ಹಿಂಗೆ ಲಟ್ಸ್ಕೊಂಡು ನಿಮಗೆ ಎಷ್ಟು ಸೈಜ್ ದೊಡ್ಡದು ಬೇಕು ಸಣ್ಣದು ಬೇಕು ಹಿಂಗೆ ಲಟ್ಸ್ಕೊಂಡು ಕವರು ಅಥವಾ ಪೇಪರ್ ಮೇಲೆ ಇವನ್ನ ಒಂದು ಎರಡು ದಿವಸ ಬಿಸಿಲಿಗೆ ಇವನ್ನ ಒಣಗ್ಲಿಕ್ಕೆ ಇಡಬೇಕು. ಇವನ್ನ ಇವು ಉದ್ದಿನ ಹಪ್ಪಳನ ನಾನು ಈಗ ಎರಡು ಮೂರು ದಿವಸ ಇವನ್ನ ಬಿಸಿಲೊಳಗಿಟ್ಟು ಚಲೋತ್ನಾಗ ಒಣಗ್ಯಾವ ನೋಡ್ರಿ, ಚಲೋ ಒಣಗ್ಯಾವ. ಈಗ ಇವು ನಾವು ಬೇಕಂದ್ರೆ ನೀವು ಎಣ್ಣೆ ಒಳಗೆ ಕರ್ಕೊಂಡು ತಿನ್ಬೋದು, ಅಥವಾ ಹಾಗೇನು ಇದನ್ನು ಗ್ಯಾಸ್ ಮೇಲೆ ಹಿಂಗೆ ಇದನ್ನು ಸುಟ್ಟು ಇದು ಕೂಡ ಹಂಗೂ ತಿನ್ಬೋದು. ಭಾರಿ ಚಲೋ ಟೇಸ್ಟಾಗಿ ಹತ್ತಾವ ರೀ. ಇವನ್ನ ನಾವೀಗ ಚಲೋತ್ನಾಗ ಒಣಸಿದ್ದಕ್ಕೆ ಒಂದು ಡಬ್ಬಿ ಒಳಗೆ ಹಾಕಿಟ್ವಂದ್ರೆ ಒಂದು ವರ್ಷ ತನಕನೂ ಇವು ಇಟ್ಟರು ಏನು ಕೆಡುವುದಿಲ್ಲ. ಇದು ನಿಮಗೆ ಹೆಂಗೆ ಅನ್ನಿಸ್ತು ಅಂಥೇಳಿ, ನಾನು ಮಾಡಿದ ಹಪ್ಪಳ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂಥೇಳಿ ಕಾಮೆಂಟ್ಸ್ ಕೊಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.